ಕೇಸ್ ಹಾಕ್ಬಿಡ್ತೀವಿ, ಅರೆಸ್ಟ್ ಮಾಡಿಬಿಡ್ತೀವಿ. ಆಯ್ತು, ಈತನ ಅರೆಸ್ಟ್, ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಟ್ವೀಟ್ ಮಾಡ್ತಾ ಇದ್ದೀರಾ, ನಿಮ್ಮ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಅನೇಕ ಜನ ಟ್ವೀಟ್ ಮಾಡ್ತಾ ಇದ್ದಾರೆ, ಕೇಸ್ ಹಾಕ್ತೀರಾ? ಸೇಮ್ ಹಂಗಾದ್ರೆ ನಾವು ತೆಗೆದುಕೊಂಡು ಬರ್ತೀವಿ, ಕೇಸ್ ಕೊಡ್ತೀವಿ, ಅವ್ರ ಮೇಲೂ ಕೂಡ FIR ಮಾಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿ. ಕಾನೂನು ಎಲ್ಲರಿಗೂ ಸಮಾನ ತಾನೆ? ಸಂವಿಧಾನ ಎಲ್ಲರಿಗೂ ಇದೆ ತಾನೆ? ಪೊಲೀಸ್ ಠಾಣೆ ಎಲ್ಲರಿಗೂ ಇದೆ ತಾನೆ? ಪೊಲೀಸ್ ಇಲಾಖೆ BJPಯವ್ರಿಗೆ ಅಷ್ಟೇ ಇರೋದು ಇದೆಯಾ, ಕಾಂಗ್ರೆಸ್ನವ್ರಿಗೂ ಇದೆಯಾ? ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಈ ತರ ನಮ್ಮ HS ಶಕುಂತಲಾ ಅವ್ರನ್ನ ಒಬ್ಬ ಈ ತರ ಅನೇಕ ಟ್ವೀಟ್ ಮಾಡಿದ್ದೀರಾ, ನಾವು ಕೂಡ ತೆಗೆದುಕೊಂಡು ಬರ್ತೇವೆ, ಅರೆಸ್ಟ್ ಮಾಡ್ತೀರಾ? ಈ ತರ ದ್ವೇಷದ ರಾಜಕಾರಣ ಸರಿಯಲ್ಲ. ದಿಸ್ ಮಚ್ ಆಫ್ ವೆಂಡೆಟ್ಟಾ ಪಾಲಿಟಿಕ್ಸ್, ಇಟ್ ಈಸ್ ನಾಟ್ ಗುಡ್ ಫಾರ್ ಸೊಸೈಟಿ. ಅಲ್ಲ ನೋಡಿ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, ಈ ಸರ್ಕಾರ ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದೆ, ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಎದುರುವ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಾವು ವಿನಂತಿಯನ್ನ ಮಾಡ್ತೇವೆ, ನಮ್ಮ ಕಾರ್ಯಕರ್ತರಿಗೂ ವಿನಂತಿಯನ್ನ ಮಾಡ್ತೇನೆ, ಸರ್ಕಾರದ ವಿರುದ್ಧ ಈ ಒಂದು ಅಸುರಕ್ಷತೆಯ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಏನು ನಿರ್ಮಾಣ ಆಗ್ತಾ ಇದೆ, ಮಹಿಳೆಯರ ಬಗ್ಗೆ ನಿರ್ಮಾಣ ಆಗ್ತಾ ಇದೆ, ಇದರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ. ಈ ರೀತಿ ದ್ವೇಷದ ರಾಜಕಾರಣವನ್ನು ಬಿಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮಗೆ ಈ ತರದ ವಿಡಿಯೋ ಮಾಡ್ತಿರೋದು ಗೊತ್ತಾಗಿಲ್ಲ, ಆದ್ರೆ ಈಗ ಮೊನ್ನೆ ವಿದ್ಯಾರ್ಥಿನಿಯರು ಹೇಳಿದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಇದು ನಡೀತಾ ಇದೆ ಅಂತ ಹೇಳಿ. ಉದಾಹರಣೆಗೆ ಹಿಜಾಬ್ ಘಟನೆ ನಡೀತು, ವಿ ಹ್ಯಾವ್ ಟೇಕನ್ ವೆರಿ ಸೀರಿಯಸ್ಲಿ. ಅದೇ ಉಡುಪಿನಲ್ಲಾಯ್ತು, ಬಹಳ ಸೀರಿಯಸ್ ಅನ್ನ ತೆಗೆದುಕೊಂಡ್ವಿ. ಯಾವಾಗ್ಲೂ ಕೂಡ ಈ ತರದ ವಿಷಯಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೇವೆ. ಇದಕ್ಕೆ ಹಿಜಾಬ್ ಕೂಡ ಕಾರಣ, ಸುಪ್ರೀಂ ಕೋರ್ಟ್ ಕೂಡ ಹೇಳಿತು ಎಸ್ ಯೂನಿಫಾರ್ಮ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ. ಕಾಲ್ ಬೆರಳಿನಿಂದ ಹಿಡ್ಕೊಂಡು ತಲೆ ಕೂದಲಿನವರೆಗೆ ಬಟ್ಟೆಯನ್ನ ಧರಿಸಬೇಕು ಅಂತ ಹೇಳತಕ್ಕಂತ ಸಮುದಾಯ ಒಂದು ಕಡೆ ಆದ್ರೆ, ಮತ್ತೊಂದು ಸಮುದಾಯದ ಯುವತಿಯರನ್ನ ಸೋದರಿಯರನ್ನ ವಿಡಿಯೋ ಮಾಡಿ ಹರಿಬಿಟ್ರು ಕೂಡ ಕ್ರಮ ತೆಗೆದುಕೊಳ್ಳಲ್ಲ ಅಂತಂದ್ರೆ ಏನರ್ಥ? ಯಾವ ಸರ್ಕಾರ ಇದು? ತಾಲಿಬಾನ್ ಸರ್ಕಾರನ? ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ.